ಶಿವರಾಮಣ್ಣ. ಡಾಕ್ಟರ್ ರಾಜ್ಕುಮಾರಿಂದ ಹಿಡಿದು ಪುನೀತ್ ರಾಜ್ಕುಮಾರಿಂದ ಹಿಡಿದು ಚಿಕ್ಕ ನಟರವರೆಗೂ ಎಲ್ರಿಗೂ ಬೇಕಾಗಿದ್ದಂಥ ಒಂದು ಮಹಾನ್ ವ್ಯಕ್ತಿ. ಯಾರಿಗೂ ವೈರಿ ಅಲ್ಲ, ಎಲ್ರಿಗೂ ಒಳ್ಳೆಯ ಸ್ನೇಹಿತರು, ಎಲ್ಲರ ಕಷ್ಟಕ್ಕೂ ಆಗಂಥ ಒಬ್ಬ ದೊಡ್ಡ ಮನುಷ್ಯ, ಭಾಳಷ್ಟು ದೈವಭಕ್ತ. ಪ್ರತಿ ವರ್ಷ ಏನಿಲ್ಲ ಅಂದ್ರೂ ಮಿನಿಮಮ್ 3 ಸಾರಿ ಶಬರಿಮಲೆಗೆ ಹೋಗಿ ಬರ್ತಾಯಿದ್ರು. ಶಬರಿಮಲೆಗೆ ಒಂದ್ಸತಿ ಹೋಗಿ ಬರೋದಕ್ಕೇ ಮುಕ್ಕರಿಬೇಕು ಅಂತದ್ರಲ್ಲಿ 3 ಸಾರಿ ಹೋಗಿ ಬರೋರು. ಮಂತ್ರಾಲಯಕ್ಕೆ ರೆಗ್ಯುಲರಾಗಿ ಹೋಗಿ ಬರ್ತಾಯಿದ್ರು. ಒಳ್ಳೆ ಮನುಷ್ಯ, ಒಳ್ಳೆ ವಾಗ್ಮಿ, ಒಳ್ಳೆ ಹಾಸ್ಯ ಕಲಾವಿದ, ಒಳ್ಳೆ ನಿರ್ಮಾಪಕ, ಒಳ್ಳೆ ಫೋಟೋಗ್ರಾಫರ್, ಎಲ್ಲವೂ ಸತ್ಯ. ಇವತ್ತು ನಮ್ಮೆಲ್ಲರಿಂದ ಅವ್ರು ದೂರ ಹೋಗಿದ್ದೆ ಬೇಸರದ ಸಂಗತಿ. ಇದ್ದಕ್ಕಿದ್ದಾಗೆ ಯಾರು ಶಿವರಾಮಣ್ಣನಿಗೆ ಇದ್ದಕ್ಕಿದ್ದಾಗ ಈ ಥರ ಸಾವು ಬಂದು ಅವ್ರನ್ನ ಕರ್ಕೊಂಡು ಹೋಗುತ್ತೆ ಅಂತ ನಾವು ಯಾರೋ ಕನ್ಸ್ಕೊಂಡಿಲ್ಲ, ನೆನೆಸ್ಕೊಂಡು ಇಲ್ಲ. ಅದೇನೋ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ಒಂದು ಕೊರೋನಾ ಬಂದ ಮೇಲೆ ಅದು ಯಾವ ದುರದೃಷ್ಟ ಬಂದಿದೆಯೋ ಗೊತ್ತಿಲ್ಲ. ಭಾಳಷ್ಟು ಕಲಾವಿದರನ್ನ ನಾವೆಲ್ಲ ಕಳ್ಕೊಂಡಿದ್ದೀವಿ. ಇನ್ನು ಮುಂದೆ ಏನೇನಾಗುತ್ತೋ ದೇವರಿಗೆ ಗೊತ್ತು. ನಾ ಹೇಳೋದಷ್ಟೇ, ಶಿವರಾಮಣ್ಣವರೇ, ನಿಮ್ಮ ನೆನಪು ಸದಾ ನಮ್ಮಲ್ಲಿದೆ. ದಯವಿಟ್ಟು ಬೇಗ ಬಂದ್ಬಿಡಿ ವಾಪಸ್ಸು. ಕನ್ನಡ ಇಂಡಸ್ಟ್ರಿ ನಿಮ್ಮಂಥವರಿಂದ ಕಲಿಯೋದು ಭಾಳಷ್ಟಿದೆ. ನಿಮ್ಮಂಥ ಗೆಳೆಯನ್ನು ನಾವು ಕಳ್ಕೊಂಡಿದ್ದೀವಿ. ಆದಷ್ಟು ಬೇಗ ವಾಪಸ್ ಬಂದು ನಮ್ಮನ್ನು ಮತ್ತೆ ಸೇರ್ಕೊಳ್ಳಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನನಗೊಂದು ಬೇಸರದ ಸಂಗತಿ ಏನು ಅಂತಂದರೆ, ನಮ್ಮ ಕಲಾವಿದರ ಸಂಘ ಒಂದು ಸ್ಥಾಪನೆ ಆದಾಗ ಶಿವರಾಮಣ್ಣ ಅವರು ಅದರ ಕಾರ್ಯದರ್ಶಿ ಆಗಿದ್ದರು. ಭಾಳ ದೊಡ್ಡ ಬಿಲ್ಡಿಂಗು ನಮ್ಮ ಇಂಡಿಯಾ ಏಷ್ಯಾದಲ್ಲೇ. ಇವತ್ತು ಕಲಾವಿದರ ಭವನ ಎಲ್ಲಿದೆ ಅಂದರೆ ಬೆಂಗಳೂರಲ್ಲಿದೆ ಅಂತ ಕೈ ತೋರಿಸುವಾಗ ಅಷ್ಟು ದೊಡ್ಡ ಕಲಾವಿದರ ಭವನ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಒಂದು ಬೇಸರ ಸಂಗತಿ ಏನಂತಂದರೆ, ಕಲಾವಿದರು ನಿಧನರಾದರೆ ಅಟ್ಲೀಸ್ಟ್ ಒಂದು ನಿಮಿಷಕ್ಕಾದರೂ ಅವರ ದೇಹನ ಆ ಒಂದು ವೇದಿಕೆ ಮೇಲೆ ಇಟ್ಟು ಕರ್ಕೊಂಬಂದರೆ ಎಲ್ರಿಗೂ ಒಂಥರ ಕಲಾವಿದರು ಆಗಿದ್ದಕ್ಕೆ ಸಾರ್ಥಕ ಆಗುತ್ತೆ. ರಾಜ್ಕುಮಾರ್ ಅವರಿಂದ ಶುರು ಆಗಬೇಕಿತ್ತು, ಆಗ ಇನ್ನೂ ಕಲಾವಿದರ ಭವನ ಆಗಿರಲಿಲ್ಲ. ಆದ್ರೂ ಆ ಪರಂಪರೆ ಶುರು ಆಗಿರಲಿಲ್ಲ. ಅಟ್ಲೀಸ್ಟ್ ಪುನೀತ್ ಅವರು ಇನ್ನೂ ಸುಮಾರು ಜನ ತಿರ್ಕೊಂಡವರು ಅಟ್ಲೀಸ್ಟ್ ಬಾಡಿ ಒಂದು 5 ಮಿನಿಟ್ಸ್ ಆದರೂ ಅಲ್ಲಿ ತೊಗೊಂಡೋಗಿ ಇಟ್ಕೊಂಡ್ಬಂದಿದ್ದೀರಿ. ಕಾರ್ಯದರ್ಶಿ ಆಗಿದ್ದಂಥ ಶಿವರಾಮಣ್ಣನ ದೇಹನೂ ಅಲ್ಲಿ ತೊಗೊಂಡೋಗಲಿಲ್ಲ. ಇದು ಬೇಸರ ಸಂಗತಿ. ಕಮಿಟಿಯವರು ಯಾಕೆ ಬರ್ತಾರೋ ಈ ವಿಷಯನ ಗೊತ್ತಿಲ್ಲ. ಹೋದವರು ಬಂದವರೆಲ್ಲ ತೊಗೊಂಡೋಗಿ ಟೌನ್ ಹಾಲಲ್ಲಿ ಇಡ್ತಾರೆ. ಕಲಾವಿದರಾಗಿ ಸಾರ್ಥಕತೆ ತೋರಿಸ್ಬೇಕು, ಸಾರ್ಥಕತೆ ಮೆರಿಬೇಕು ಅಂದ್ರೆ ಅಟ್ಲೀಸ್ಟ್ ನಾವು ಸತ್ತಾಗಾದರೂ ನಮ್ಮ ದೇಹ ಕಲಾವಿದರ ಭವನಕ್ಕೆ ಹೋಗಿ ವಾಪಸ್ ಬರಬೇಕು, ಆಮೇಲೆ ಮಣ್ಣು ಮಾಡಿ ಅಂತ ಕಲಾವಿದರ ಸಂಘದ ಯಾರ್ಯಾರು ಸಂಬಂಧಪಟ್ಟ ಪದಾಧಿಕಾರಿಗಳಿದ್ದಾರೆ ಅವರಲ್ಲಿ ನನ್ನ ಕೋರಿಕೆ, ಆಸೆ, ಬೇಡಿಕೆ, ದಯವಿಟ್ಟು ಇದನ್ನು ನೆರವೇರಿಸಿ ಮುಂದೆ ಆದರೂ ಮಾಡಿ ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಶಿವರಾಮಣ್ಣ ಮತ್ತೆ ಹುಟ್ಟಿ ಬನ್ನಿ. ನಿಮಗೆ ನಮ್ಮನಗಳು.